ಅಸಿಡಿಟಿಯಿಂದ ತಕ್ಷಣವೇ ಪರಿಹಾರ ನೀಡುವ ಮನೆಮದ್ದು ಸೊಂಪು ಕಾಳು ಊಟದ ನಂತರ ಒಂದು ಚಿಟಿಕೆ ಸೊಂಪು ಕಾಳು ಸೇವಿಸುವುದರಿಂದ ಇದು ಬಾಯಿಯ ವಾಸನೆ ಕಡಿಮೆ ಮಾಡುತ್ತದೆ ಈ ಅಭ್ಯಾಸವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಕೊತ್ತಂಬರಿ ಅಮ್ಲೀಯತೆಯನ್ನು ನಿಭಾಯಿಸಲು ಒಣಗಿದ ಕೊತ್ತಂಬರಿ ಬೀಜಗಳನ್ನು ಬಳಸಬಹುದು ಕೇವಲ ಹತ್ತು ಮಿಲಿ ಹಸಿರು ಕೊತ್ತಂಬರಿ ರಸವು ಕೆಲಸ ಮಾಡುತ್ತದೆ ಇದನ್ನು ನೀರು ಅಥವಾ ಮಜ್ಜಿಗೆಗೆ ಸೇರಿಸಬಹುದು ಒಂದು ಲೋಟ್ ಕಲ್ಲಂಗಡಿ ರಸವು ಆಮ್ಲೀಯತೆಯನ್ನು ನಿವಾರಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಮತ್ತು ಜೀರ್ಣಕ್ರಿಯೆಗೂ ಒಳ್ಳೆಯದು ಮಜ್ಜಿಗೆಯಲ್ಲಿರುವ ಲ್ಯಾಕ್ಟಿಕ್ ಆಮ್ಲವು ಹೊಟ್ಟೆಯಲ್ಲಿನ ಆಮ್ಲೀಯತೆಯನ್ನು ಸಾಮಾನ್ಯಗೊಳಿಸುತ್ತದೆ ಮತ್ತು ಹಿತವಾದ ಪರಿಣಾಮವನ್ನು ನೀಡುತ್ತದೆ ಒಂದು ಲೋಟ್ ಮಜ್ಜಿಗೆಗೆ ಕರಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸೇವಿಸುವುದರಿಂದ ನಮ್ಮ ಅಸಿಡಿಟಿಯ ಲಕ್ಷಣಗಳನ್ನು ತ್ವರಿತವಾಗಿ ನಿವಾರಿಸಲು ಸಹಾಯ ಮಾಡುತ್ತದೆ ಹಸಿ ಶುಂಠಿಯನ್ನು ಜಗಿಯುವುದು ಅಥವಾ ಶುಂತಿ ಚಹಾವನ್ನು ಕುಡಿಯುವುದು ಆಮ್ಲೀಯತೆ ಮತ್ತು ಅದರ ರೋಗಲಕ್ಷಣಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಬಾಳೆಹಣ್ಣಿನ ಸೇವನೆಯು ಆಮ್ಲೀಯತೆಯನ್ನು ತಟಸ್ಥಗೊಳಿಸುತ್ತದೆ ಮತ್ತು ಎದೆಯುರಿಯಿಂದ ಪರಿಹಾರವನ್ನು ನೀಡುತ್ತದೆ ಹಾಲು ಮತ್ತು ಬಾಳೆಹಣ್ಣಿನ ಮಿಶ್ರಣವು ಹೆಚ್ಚುವರಿ ಆಮ್ಲ ಸ್ರವಿಸುವಿಕೆಯನ್ನು ನಿಗ್ರಹಿಸಲು ಸಹಾಯ ಮಾಡುತ್ತದೆ ಅದ್ವಾನ ಸೇವನೆಯು ಆಮ್ಲೀಯತೆ ಮತ್ತು ವಾಯುವಿನಿಂದ ಪರಿಹಾರವನ್ನು ನೀಡುತ್ತದೆ ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಮತ್ತು ಪರಿಣಾಮಕಾರಿ ಆಮ್ಲೀಯ ವಿರೋಧಿ ಏಜೆಂಟ್